ಕೊರೋನಾ ಸೋಂಕಿನ ನಿವಾರಣೆಗೆ ಕರೆಯಲಾದ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಚುಕ್ಕೋಡಿ ಸದಲ್ಗ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರ ನಿರ್ದೇಶನದ ಮೇರೆಗೆ ಚುಕ್ಕೋಡಿ ಪಟ್ಟಣದ ಹಿಂದುಳಿದ ಪ್ರದೇಶದಲ್ಲಿ ಅತಿ ಬಡ ಜನರನ್ನು ಗುರುತಿಸಿ ಕನಿಷ್ಠ 15 ದಿನಗಳವರೆಗೆ ಸಾಕಾಗುವಂಥ ವಸ್ತುಗಳನ್ನು ನೀಡಲಾಗುತ್ತಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತ ಫಿರೋಜ್ ಕಲಾವನ್ ತಿಳಿಸಿದರು. ಅವರು ಚುಕ್ಕೋಡಿಯ ವಿವಿಧ ವಾರ್ಡ್ಗಳಲ್ಲಿ ಸ್ಥಳೀಯ ಮುಖಂಡರ ಸಹಯೋಗದಲ್ಲಿ ಕಡುಬಡವರಿಗೆ ಈಗ 1,000 ಪಾಕೆಟ್ ಆಹಾರ ಧಾನ್ಯಗಳನ್ನು ಮುಟ್ಟಿಸುವ ಕಾರ್ಯ ಸಾಗುತ್ತಿದೆ. ಬರುವ ದಿನಗಳಲ್ಲಿ ಮತ್ತೆ 2,000 ಪಾಕೆಟ್ ಮಾಡಿ ಹಂಚಲಾಗುವುದೆಂದು ತಿಳಿಸಿದರು. ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ನಮ್ಮ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಹಾಗೂ ನಮ್ಮ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಅವರ ಸದಾ ಬಡವರ ಸಲುವಾಗಿ ಮಾಡುವಂಥ ನಿರಂತರ ಕೆಲಸದ ಇದೊಂದು ಕಾರ್ಯ. ಚಿಕ್ಕೋಡಿಯಲ್ಲಿ ಎಲ್ಲೆಲ್ಲಿ ಸ್ಲಮ್ ಏರಿಯಾ ಐತಿ, ಯಾರು ಬಡವರದಾರು, ಯಾರು ಮನೆಯಾಗ ಇವತ್ತು ಹೊಟ್ಟಿ ಕೂಳಿಲ್ದಂಗೆ ರೊಕ್ಕಿಲ್ಲ ಅಂಥ ನಮ್ಮ ಕಾರ್ಯಕರ್ತರ ಅಂಥ ಮನಿ ಐಡೆಂಟಿಫೈ ಮಾಡಿದರು. ಅವ್ರ ಸಲುವಾಗಿ ನಮ್ಮ ಶಾಸಕರು ಮತ್ತು ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು 3 ಕಿಲೋ ಅಕ್ಕಿ, 1 ಕಿಲೋ ಅವಲಕ್ಕಿ, 1 ಕಿಲೋ ರವೆ, ಆಮೇಲೆ 1 ಕಿಲೋ ಎರಡು ನಮೂನೆ ಬ್ಯಾಳಿ, ಆಮೇಲೆ ಸಕ್ರಿ 1 ಕಿಲೋ ಸಕ್ರಿ, 1 ಕಿಲೋ ಎಣ್ಣೆ, ಚಾಪುಡಿ, ಖಾರಪುಡಿ, ಸಾಂಬಾರ್ ಪಾಕೀಟ, ಬಿಸ್ಕಿಟ್ ಪಾಕೀಟ, ಜೀರಿಗೆ, ಸಾಸ್ವಿ, ಹಿಂಗೆ 15 ದಿವಸ ಆಗುವಂಗೆ ಅವರು ಒಂದು ಕಿಟ್ ತಯಾರು ಮಾಡಿದರು. ಆ ಕಿಟ್ಟನ್ನು ನಾವು ನಮ್ಮ ಕಾರ್ಯಕರ್ತರು ಅವರು ಐಡೆಂಟಿಫೈ ಮಾಡಿದರು. ನಮ್ಮ ಕಾರ್ಯಕರ್ತರ ಆಯಾ ಮನೆಗೆ ಹೋಗಿ ಅವರು ಪೋಸ್ಟ್ ಮಾಡಿ ಬರಕತ್ತಾರು. ಈ 1,000 ಪ್ಯಾಕೆಟ್ ಮಾಡಿದ್ದೀವಿ, ಇನ್ನು ಬರುವಂಥದ್ದು ಇನ್ನೊಂದು 2-3 ದಿವಸದಾಗ ಇನ್ನೊಂದು 2-3 ಸಾವಿರ ಮಾಡುವಂಗೆ ನಮ್ದು ಹೇಳಿದಾರೆ ಅವರ. ನಮ್ಮ ಚಿಕ್ಕೋಡಿ ಆಗ ಯಾರಿಗೂ ರೇಷನ್ ಅಥವಾ ಗರೀಬ್ ಮಂದಿಗೆ ಕಡಿಮೆ ಬೀಳಬಾರ್ದಂಗೆ ಅವ್ರು ನೋಡ್ಕೊರತ್ತ ನಮ್ಗೆ ಹೇಳಿದರು. ಆ ಪ್ರಕಾರ ನಾವು ಅವ್ರು ಕೆಲಸ ಮಾಡಕತ್ತೀವಿ. ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರಿಗೆ ನಾವು ಇದರ ಈ ಕೆಲಸ ಶ್ಲಾಘಿಸಿ ಧನ್ಯವಾದ ಹೇಳಬೇಕಂತ ಅನಿಸ್ತೈತೆ ನನಗೆ. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಇರ್ಫಾನ್ ಬೇಫಾರಿ, ರಾಜು ಅಂಟುಮುತ್ತೆ, ವರ್ಧಮಾನ್ ಸದಲ್ಗೆ, ಬಾಬು ಸಮತ್ ಶೆಟ್ಟಿ, ಮಜ್ಜಿದ್ ಬೇಫಾರಿ, ರಾಜು ಗುಲ್ಗುಂಜಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.